ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ವಾಲ್ಯೂಮ್ ಸ್ಟಡಿ 3 ನಿನ್ನ ರಾಜ್ಯವು ಬರಲಿ ಅಧ್ಯಾಯ 10 ದೇವರ ಕಲ್ಲು ಸಾಕ್ಷಿಗಳ ಪ್ರಮಾಣ ಮತ್ತು ಪ್ರವಾದಿ ಐಗುಪ್ತದಲ್ಲಿರುವ ಮಹಾಪಿರಮಿಡ್ ಪುಟ 233. ಪುನರ್ವಶದ ಕಾರ್ಯವು ಅಕ್ಟೋಬರ್ 1881 ಗುರುತಿಸಲ್ಪಟ್ಟು ಹೇಗೆ ಪ್ರಾರಂಭವಾಯಿತೆಂಬ ಈ ಪ್ರಶ್ನೆಯು ಬೇರೆ ಯಾರಿಗಾದರೂ ಎದ್ದಿದೆಯಾ? ನಾವು ಉತ್ತರಿಸುವುದೇನೆಂದರೆ ಲೋಕವು ಅರಿತುಕೊಳ್ಳುವಂತೆ ಏನೂ ನಡೆಯಲಿಲ್ಲ. ನಾವು ಇನ್ನೂ ನೋಡುವವರಾಗಿ ನಡೆಯದೆ ನಂಬುವವರಾಗಿ ನಡೆಯುತ್ತಿದ್ದೇವೆ. 1881 ಮಹಾ ಪುನರ್ವಶದ ಬಗ್ಗೆ ನಡೆದ ಎಲ್ಲ ತಯಾರಿಕಾ ಹೆಜ್ಜೆಗಳು ಅವುಗಳ ಕಾರ್ಯವನ್ನು ಆಶೀರ್ವಾದದ ಮಹಾಮಳೆಯ ಹನಿಗಳೆಂದು ಎಣಿಸಬೇಕು. ಇದು ಇನ್ನು ಮುಂದೆ ಸಮಸ್ತ ಲೋಕವನ್ನು ಉಲ್ಲಾಸಗೊಳಿಸುತ್ತದೆ. 1874 ನೆರವೇರಿದಂತೆ 1881 ನೆರವೇರಿದ್ದನ್ನು ದೇವರ ವಾಕ್ಯದ ಬೆಳಕಿನಲ್ಲಿ ನಂಬಿಕೆಯ ಕಣ್ಣುಗಳಿಂದ ಗ್ರಹಿಸಿಕೊಳ್ಳಬಹುದು. ಅದು ಮಹಾಕರೆಯ ಅಂತ್ಯ ದಿನಾಂಕವಾಗಿರುವುದರಿಂದ ಜುಬಿಲಿ ತುತ್ತೂರಿಯ ಮೂಲಕ ಪುನರ್ವಶವು ಪ್ರಾರಂಭವಾಗುವ ದಿನಾಂಕದ ಪ್ರಕಟಣೆಯೂ ಆಗಿದೆ. ಆ ದಿನಾಂಕದ ಬಗ್ಗೆ ಗ್ರಂಥಕರ್ತನು ಆತನಿಗೆ ತಿಳಿದಿರುವಂತೆ ಸುವಾರ್ಥ ಯುಗದಲ್ಲಿ ಪ್ರಾರಂಭವಾದ ದೈವ ಸ್ವಭಾವಕ್ಕೆ ಇರುವ ಕರೆಗೂ ಮಾನವ ಪರಿಪೂರ್ಣತೆಗೆ ಅಂದರೆ ಆದಾಮನಲ್ಲಿ ಕಳೆದುಕೊಂಡದ್ದೆಲ್ಲದರ ಸುವಾರ್ಥ ಮಹಾಕರೆಯ ಅಂತ್ಯದಲ್ಲಿ ನಿಶ್ಚಯವಾಗಿರುವ ಪುನರ್ವಶದ ಅವಕಾಶಕ್ಕೂ ಇರುವ ವ್ಯತ್ಯಾಸವನ್ನು ಬೇರೆ ಯಾರೂ ಗಮನಿಸಲಿಲ್ಲ. ಗಮನಿಸಬೇಕಾದ ಮತ್ತೊಂದು ಅಂಶವೇನೆಂದರೆ ಸಹಸ್ರಮಾನ ಯುಗದಲ್ಲಿ ಲೋಕವು ಯಾವ ಪಥದ ಮೇಲೆ ನಿತ್ಯ ಜೀವ ಪಡಕೊಳ್ಳುವಂತೆ ಆಹ್ವಾನಿಸಲ್ಪಡಲಿದೆ ಎಂಬುದು. ಮೇಲುಪ್ಪರಿಗೆಯಾಗಿ ಅರಸನ ಕೊಠಡಿಯು ದೈವ ಸ್ವಭಾವವನ್ನು ಪ್ರತಿನಿಧಿಸುತ್ತದೆ ಮತ್ತು ಗ್ರ್ಯಾಂಡ್ ಗ್ಯಾಲರಿಯ ಅದಕ್ಕೆ ಕರಿಯನ್ನು ಚಿತ್ರಿಸುತ್ತದೆ. ಹೀಗಾಗಿ ಅದರ ಕೆಳಗಿರುವ ರಾಣಿಯ ಕೊಠಡಿಯು ಮಾನವನ ಸಂಪೂರ್ಣ ಸ್ವಭಾವವನ್ನು ಪ್ರತಿನಿಧಿಸುತ್ತದೆ ಮತ್ತು ಅದಕ್ಕೆ ಹೋಗುವ ಹಾದಿಯು ಜೀವನ ಮಾರ್ಗವನ್ನು ವಿಷದಪಡಿಸುತ್ತದೆ ಮತ್ತು ಅದರಲ್ಲಿ ಲೋಕವು ಸಹಸ್ರಮಾನದ ಯುಗದಲ್ಲಿ ಮಾನವ ಸಂಪೂರ್ಣತೆಯನ್ನು ತಲುಪಲು ನಡೆಯಬೇಕಾಗುತ್ತದೆ. ಈ ಎರಡೂ ಮಾರ್ಗಗಳು ಮತ್ತು ಈ ಎರಡೂ ಅಂತಿಮ ಫಲಿತಾಂಶಗಳ ಕಾರಣ ತೆರೆಯಲ್ಪಟ್ಟಿವೆ ಮತ್ತು ಮಧ್ಯಸ್ಥಗಾರನು ಎಲ್ಲರ ಪರವಾಗಿ ಅರ್ಪಿಸಿದ ಈಡುಬಲಿಯ ಸಮರ್ಪಣೆಯಿಂದ ಸಾಧ್ಯವಾಗಿದೆ. ಇವೆಲ್ಲವೂ ಪಿರಮಿಡ್ನಲ್ಲಿ ಪ್ರಭಾವಯುತವಾಗಿ ಒಂದು ಸ್ಫೋಟವು ಕಾಣಿಸಿಕೊಂಡು ಬಾವಿಯ ಬಾಯನ್ನು ತೆರೆದಿದ್ದರಿಂದ ಸೂಚಿತವಾಗಿವೆ ಮತ್ತು ಎರಡು ಮಾರ್ಗಗಳಿಗೆ ಪ್ರವೇಶಾಧಿಕಾರವನ್ನು ನೀಡಿದೆ. ಇದು ಈಗ ದೈವ ಸ್ವಭಾವಕ್ಕೆ ನಡೆಸುವ ಸಭೆಯ ಕರೆಯನ್ನು ಮತ್ತು ಸಹಸ್ರಮಾನ ಕಾಲದಲ್ಲಿ ಲೋಕದ ಕರೆಯನ್ನು ಸಂಕೇತಿಸುವ ಉದ್ದೇಶ ಹೊಂದಿದೆ ಮತ್ತು ಇದು ಮಾನವ ಪರಿಪೂರ್ಣತೆಯ ಪುನರ್ವಶಕ್ಕೆ ನಡೆಸುತ್ತದೆ. ಹೀಗೆ ಮಹಾಪಿರಮಿಡ್ ಸತ್ಯವೇದದೊಂದಿಗೆ ಸಾಮರಸ್ಯವುಳ್ಳದ್ದಾಗಿದ್ದು ಕ್ರಿಸ್ತನ ಜೀವನವನ್ನು ಅಂದರೆ ಮಾನವ ಜೀವನದ ಪುನರ್ವಶವನ್ನು ತಂದಿದ್ದಾನೆ ಮತ್ತು ಇದು ರಾಣಿಯ ಕೊಠಡಿಯಲ್ಲಿ ಪ್ರತಿನಿಧಿಸುತ್ತದೆ ಮತ್ತು ನಿರ್ಲಯತ್ವವನ್ನು ಅಂದರೆ ಅರಸನ ಕೊಠಡಿಯಲ್ಲಿ ಪ್ರತಿನಿಧಿಸಲ್ಪಟ್ಟ ದೈವೀಕ ಸ್ವಭಾವವನ್ನು ಸುವಾರ್ತೆಯ ಮೂಲಕ ಪ್ರಕಾಶಗೊಳಿಸಿದನು. ವಿಮೋಚನೆಯ ಶುಭ ಸಮಾಚಾರಕ್ಕೆ ನಡೆಸುತ್ತದೆ. 2 ತಿಮೋತೆ 1:10 ಎಂಬುವಂಥದ್ದೇ.